ದಾಸವಾಳದ ಕಡ್ಡಿಗಳಿಂದ ಯಾವ ರೀತಿ ನಾವು ಗಿಡವನ್ನು ಪ್ರಾಪಗೇಷನ್ ಮಾಡಬೇಕು ಅದರ ವಿಧಿವಿಧಾನಗಳು ಅದರ ನಂತರ ಗಿಡವನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತ ನಮ್ಮ ವೀಕ್ಷಕರು ಕೇಳಿದರು ಹಾಗಾಗಿ ಈ ಒಂದು ವಿಡಿಯೋನ ನಾವು ರೆಕಾರ್ಡ್ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ಆತ್ಮೀಯ ವೀಕ್ಷಕರೇ ತಾವು ಮೇರಿಸ್ ಮನೆ ಗಾರ್ಡನ್ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ನಾನು ನಿಮ್ಮ ದೀಪಕ್ ಕುಮಾರ್ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತೇಳಿ ಅನ್ಸಿದ್ರೆ ತಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತು ತಮಗೆ ಗಾರ್ಡನಿಂಗ್ ಬಗ್ಗೆ ಯಾವುದಾದ್ರು ಮಾಹಿತಿ ಬೇಕು ಅಂತಂದರೆ ನಮಗೆ ಕಮೆಂಟ್ ಮಾಡಿ ಮುಕ್ತವಾಗಿ ತಿಳಿಸ್ಬೋದು ಬನ್ನಿ ಈಗ ಈ ಒಂದು ದಾಸವಾಳದ ಕಡ್ಡಿಗಳನ್ನು ನಾವು ಯಾವಾಗ ನೆಟ್ಟಿದ್ವಿ ಯಾವ ರೀತಿ ನೆಟ್ಟಿದ್ವಿ ಇದಕ್ಕೆ ಬೇಕಾದ ಗೊಬ್ಬರ ಸೂರ್ಯನ ಕಿರಣ ನೀರು ಇದರೆಲ್ಲ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಈ ಒಂದು ದಾಸವಾಳದ ಕಡ್ಡಿಗಳನ್ನು ನೆಡೋದಕ್ಕೆ ನಾನು ಸಾಮಾನ್ಯ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಕೋಕೋಪೀಟ್ 50% ಹಾಕ್ಕೊಂಡಿದ್ದೀನಿ ಗಾರ್ಡನ್ ಸಾಯಿಲ್ 50% ಹಾಕ್ಕೊಂಡಿದ್ದೀನಿ ಮತ್ತು ಬೇರೆ ಯಾವುದೇ ಗೊಬ್ಬರವನ್ನು ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ ಕಾರಣ ಏನು ಅಂತಂದರೆ ಕಡ್ಡಿಗಳು ಚಿಗುರುವ ಮೊದಲೇ ನಾವು ಗೊಬ್ಬರವನ್ನು ಕೊಟ್ವಿ ಅಂತಂದರೆ ಫಂಗಸ್ಸು ಮತ್ತು ಇತರೆ ಬೇರೆ ಬೇರೆ ಒಂದು ಪೆಸ್ಟಿಸೈಡ್ಸ್ಗಳು ಆ ಒಂದು ಕಡ್ಡಿಯಲ್ಲಿ ಆ ಬುಡ ಭಾಗದಲ್ಲಿ ಡೆವಲಪ್ ಆಗಿಬಿಟ್ಟು ನಮ್ಮ ಕಡ್ಡಿ ಕೊಳ್ತು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ 7 ಕಡ್ಡಿಗಳನ್ನು ನಾವು ನೆಡ್ತಾ ಇದ್ದೀವಿ ಇದರಲ್ಲಿ ಸಕ್ಸಸ್ ಆಗೋದು ನಮಗೆ ಕೇವಲ 2 ಕಾರಣ ಏನು ಅಂತಂದರೆ ಇಲ್ಲಿ ಅಟ್ಲೀಸ್ಟ್ ನಮ್ಮ ಹೆಬ್ಬೆರಳು ಗಾತ್ರದಷ್ಟು ಸೈಜ್ ಇರುವಂಥ ಒಂದು ಕಡ್ಡಿಗಳನ್ನು ನಾವು ನೆಟ್ವಿ ಅಂತಂದರೆ ಅದರಲ್ಲಿ ದೃಢತೆ ಚೆನ್ನಾಗಿರುತ್ತೆ ಮತ್ತು ಬೇರುಗಳು ಚಿಗುರಲು ಸಾಕಷ್ಟು ಸಶಕ್ತವಾಗಿರ್ತವೆ ಇನ್ನು ತೆಳ್ಳಗಿರುವಂಥ ಕಡ್ಡಿಗಳನ್ನು ನಾವು ನೆಟ್ಟರೆ ಅದರಿಂದ ಸಕ್ಸಸ್ ಆಗುವಂಥ ರೇಟು ತೀರಾ ಕಡಿಮೆ ಇರುತ್ತೆ ಇದನ್ನು ನಾವು ವಸಂತ ಕಾಲದಲ್ಲಿ ನೆಡ್ತಾ ಇದ್ದೀವಿ ಆ್ಯಕ್ಚುಲಿ ಇದನ್ನು ನಾವು ಮಳೆಗಾಲದಲ್ಲಿ ಅಥವಾ ಫೆಬ್ರವರಿ ನಂತರ ನೆಡಬೇಕಾಗತ್ತೆ ಸೊ ವಸಂತ ಕಾಲದಲ್ಲಿ ನೆಟ್ಟರೂ ಕೂಡ ಚಿಗುರು ಬರುತ್ತೆ ಸೊ ತುಂಬ ಒಳ್ಳೆಯ ಕಾಲ ಅಂತಂದರೆ ಮಳೆಗಾಲ ಮತ್ತು ಫೆಬ್ರವರಿ ನಂತರ ಮಾರ್ಚ್ ತಿಂಗಳೊಳಗೆ ತಾವು ಕಡ್ಡಿಗಳನ್ನು ನೆಟ್ಟಿರಿ ಅಂತಂದ್ರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಕೆಲವರು ಇದರ ಒಂದು ತುದಿಗೆ ಮಣ್ಣಿನ ಉಂಡೆಗಳನ್ನು ಮಾಡಿ ಅಂಟಿಸ್ತಾರೆ ಇನ್ನು ಸಗಣಿ ಉಂಡೆಗಳನ್ನು ಮಾಡಿ ಅಂಟಿಸ್ತಾರೆ ನಮ್ಮ ಸಿಟಿ ಕಡೆ ಸಗಣಿ ಉಂಡೆ ಆಗಲಿ ಮತ್ತು ಬೇರೆ ಯಾವುದೇ ರೀತಿ ವಸ್ತುಗಳು ಸಿಗೋದಿಲ್ಲ ಹಾಗಾಗಿ ನಾವು ಡೈರೆಕ್ಟಾಗಿ ಇಲ್ಲಿ ನೆಟ್ಬಿಟ್ಟು ಇದಕ್ಕೆ ಒಂದು ಸರಿ ಕಂಪ್ಲೀಟಾಗಿ ತೇವ ಆಗೋ ಹಾಗೆ ನೀರನ್ನು ಕೊಟ್ಟು ನೆರಳಿನಲ್ಲಿ ಇಟ್ಬಿಟ್ಟು ಪೋಷಣೆ ಮಾಡಬೇಕಾಗುತ್ತೆ ಇದರಲ್ಲಿ ಯಾವಾಗ 4-6 ಎಲೆಗಳು ಚಿಗುರೋದಕ್ಕೆ ಪ್ರಾರಂಭ ಆಗುತ್ತೆ ಅದರ ನಂತರ ಇದನ್ನು ತೆಗೆದು 4 ಗಂಟೆ ಟೈಮು ಬಿಸಿಲು ಬೀಳುವಂಥ ಜಾಗದಲ್ಲಿ ಇಟ್ವಿ ಅಂತಂದರೆ ಇದರಿಂದ ಚೆನ್ನಾಗಿ ಎಲೆಗಳು ಚಿಗುರೋದಕ್ಕೆ ಪ್ರಾರಂಭ ಆಗುತ್ತೆ ತದನಂತರ ಅಂತಂದರೆ ಈ ಒಂದು ಕಡ್ಡಿಗಳನ್ನು ನೆಟ್ಟು 5 ತಿಂಗಳಿಗೆ ಸಾಕಷ್ಟು ಗಿಡ ದೊಡ್ಡದಾಗಿರುತ್ತೆ ಆ ಟೈಮ್ನಲ್ಲಿ ನಾವು ಇದನ್ನು ತೆಗೆದು ಬೇರ್ಪಡಿಸಿ ರಿಪಾರ್ಟಿಂಗ್ ಮಾಡ್ತೀವಿ ಅಂತಂದರೆ 2 ಗಿಡಗಳನ್ನು ನೆಟ್ಟಿರೋ ಕಾರಣದಿಂದ ಇದನ್ನು ತೆಗೆದು ರಿಪಾರ್ಟಿಂಗ್ ಮಾಡ್ತೀವಿ ತಾವೇನಾದರೂ ಒಂದೇ ಕಡ್ಡಿಯನ್ನು ನೆಟ್ಟಿದ್ರೆ ಒಂದೊಂದು ಪಾಟಲ್ಲಿ ಅಂತಂದರೆ ಆ ಒಂದು ಸೈಜ್ಗೆ ತಕ್ಕನಾಗಿ ಪಾಟ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ 10 ಇಂಚಿನ ಪಾಟ್ನಲ್ಲಿ ತಾವು ನೆಟ್ಟಿದ್ರಿ ಅಂತಂದರೆ ಅದಕ್ಕೆ ತಾವು 10 ತಿಂಗಳ ತನಕ ರಿಪಾರ್ಟಿಂಗ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಮ್ಮ ಒಂದು ಪಾಟಿನ ಸೈಜ್ ಚಿಕ್ಕದಾಗಿರೋದ್ರಿಂದ 2 ಕಡ್ಡಿಗಳು ನಮಗೆ ಚಿಗುರುಡಿದು ಬಂದಿರೋದ್ರಿಂದ ಆ 2 ಕಡ್ಡಿಗಳನ್ನು ನಾವು ತೆಗೆದು ನೋಡಿ ಈಗ ದೊಡ್ಡ ಪಾಟ್ನಲ್ಲಿ ರಿಪಾರ್ಟ್ ಮಾಡಿರೋದು ತಮಗೆ ಕಾಣಿಸ್ತಾ ಇದೆ 5 ತಿಂಗಳ ನಂತರ ರಿಪಾರ್ಟಿಂಗ್ ಆಗಿ ಇದು 7ನೇ ತಿಂಗಳಿಗೆ ಹೂಗಳನ್ನು ಬಿಡೋದಕ್ಕೆ ಪ್ರಾರಂಭ ಆಯಿತು ಅದರ ನಂತರ ಮತ್ತೆ ಇದಕ್ಕೆ ಪಾಟ್ ಸೈಜ್ ಕಡಿಮೆ ಆಗಿದ್ದರಿಂದ ಹೂಗಳು ಬಿಡೋದು ಕಡಿಮೆ ಆಗಿದ್ದರಿಂದ ಮತ್ತೆ ನಾವು ದೊಡ್ಡ ಪಾಟಿಗೆ ಇದನ್ನು ಶಿಫ್ಟ್ ಮಾಡಿವಿ ಅಂತಂದರೆ 20 ಲೀಟ್ರ್ ಬಕೆಟಿಗೆ ಇದನ್ನು ಶಿಫ್ಟ್ ಮಾಡಿದ್ವಿ ಫೆಬ್ರವರಿ ತಿಂಗಳಲ್ಲಿ ಮತ್ತೆ 5 ತಿಂಗಳಿಗೆ ಅದರ ನಂತರ ಸುಮಾರು ಹೂಗಳನ್ನು ನಾವು ಇದರಿಂದ ಕಂಡುಕೊಂಡ್ವಿ ಇದಕ್ಕೆ ಗೊಬ್ಬರ ಕೂಡ ನಾವು ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತೀವಿ ಅದರ ಬಗ್ಗೆ ಎಲ್ಲ ಮಾಹಿತಿಯುಳ್ಳ ವಿಡಿಯೋಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ ಅದನ್ನು ತಾವು ವೀಕ್ಷಣೆ ಮಾಡ್ಬೋದು ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಹೋದ್ವಿ ಅಂದರೆ ತುಂಬ ದೊಡ್ಡದಾದಂಥ ವಿಡಿಯೋ ಆಗುತ್ತೆ ಮತ್ತು ಬಿಸಿಲು ಕೂಡ ಸಾಕಷ್ಟು ಬೇಕಾಗುತ್ತೆ ಒಂದು 7ರಿಂದ 8 ಗಂಟೆಗಳ ಕಾಲ ಬಿಸಿಲು ಇರುವಂಥ ಜಾಗದಲ್ಲಿ ಇಟ್ಟು ಪಾಲನೆ ಪೋಷಣೆ ಮಾಡಬೇಕಾಗತ್ತೆ ಇಷ್ಟನ್ನು ತಾವು ಮೇಂಟೈನ್ ಮಾಡ್ಕೊಂಡ್ಬಂದ್ರಿ ಅಂತಂದರೆ ತಮ್ಮ ಈ ಒಂದು ಗಿಡ ತುಂಬ ಸುಂದರವಾಗಿ ಇಷ್ಟೊಂದು ಮಗುಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಲ್ಲಿ 2 ಗಿಡಗಳಿಂದ ಸಾಕಷ್ಟು ಮಗುಗಳು ಹೂಗಳು ಅರಳ್ತಾ ಇದೆ ಉತ್ತಮವಾದಂಥ ಒಂದು ಇಳುವರಿನ ತಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇಷ್ಟು ನಾಜೂಕಾಗಿ ತಾವು ಮೇಂಟೈನ್ ಮಾಡ್ಕೊಂಡ್ಬಂದ್ರೆ ಸಾಕು ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಇದಕ್ಕೆ ಬಯೋ ಎನ್ಝೈಮ್ಸ್ ಮತ್ತು ಲಿಕ್ವಿಡ್ ಫರ್ಟಿಲೈಸರ್ಸ್ಗಳು ಇವೆಲ್ಲ ಕೊಡಬೇಕಾಗುತ್ತೆ ಇದರ ಎಲ್ಲ ಸಂಪೂರ್ಣ ವಿಡಿಯೋಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ತಮಗೆ ಸಿಗುತ್ತೆ ಅದರ ಪ್ರಕಾರ ಮೇಂಟೈನ್ ಮಾಡ್ಕೊಂಡ್ಬಂದರೆ ಯಾವುದೇ ರೀತಿ ಕ್ರಿಮಿಕೀಟಗಳು ಕೂಡ ಇದಕ್ಕೆ ತಗಲೋದಿಲ್ಲ ಈ ವಿಡಿಯೋ ಮೆಚ್ಚುಗೆಯಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನ ಬಂತು ಹ್ಯಾಪಿ ಗಾರ್ಡನಿಂಗ್ ನಮಸ್ಕಾರಗಳು